ಕರುನಾಡಿಗೆ ಕರೋನಾ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ರಾಜ್ಯ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರೇ ಈ ಕರೋನಾಗೆ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವಂತಹ ಆತಂಕ ಕರುನಾಡಿಗೆ ಕರುನಾ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಅದರಲ್ಲೂ ಕೂಡ ಹಾಟ್ಸ್ಪಾಟ್ ಆಗುವಂತಹ ಭಯ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಇದಕ್ಕೋಸ್ಕರ ಮ್ಯಾರಥಾನ್ ಸಭೆಯನ್ನು ಮಾಡಿದ್ದಾರೆ ನಿನ್ನೆ ಇಪ್ಪತ್ತೆರಡು ಕೇಸುಗಳು ರಾಜ್ಯದಲ್ಲಿ ಕಾಣಿಸ್ಕೊಂಡಿದೆ ಇಪ್ಪತ್ತೆರಡರ ಪೈಕಿ ಹತ್ತೊಂಬತ್ತು ಕೇಸು ಬೆಂಗಳೂರು ಒಂದರಲ್ಲೇ ಕಾಣಿಸ್ಕೊಂಡಿದೆ ಮೂರು ಅಲೆಗಳಲ್ಲೂ ಬೆಂಗಳೂರಿನಲ್ಲೇ ಹೆಚ್ಚಿನ ಸೋಂಕು ಅದು ಕಾರಣ ವೆರಿ ಸಿಂಪಲ್ ಬೆಂಗಳೂರು ಬೃಹತ್ ನಗರ ಒಂದೂವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಗರ ನೀವು ಬೆಂಗಳೂರು ಮತ್ತು ಬೀದರ್ನ ಒಂದೇ ಮಾಡೋಕ್ಕಾಗಲ್ಲ ಹಾಗಾಗಿ ಬೆಂಗಳೂರಿನಲ್ಲಿ ಸಹಜವಾಗಿಯೇ ವ್ಯಾಪಾರ ವಹಿವಾಟು ಜನಸಂದಣಿ ಪ್ರದೇಶ ಎಲ್ಲವೂ ಜಾಸ್ತಿ ಇರುತ್ತೆ ಹಾಗಾಗಿ ಬೆಂಗಳೂರಿನಲ್ಲೇ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಮೂರು ಅಲೆನಲ್ಲೂ ಕೂಡ ಹೀಗೆ ಆಗಿತ್ತು ಈಗಲೂ ಕೂಡ ಅದೇ ರೀತಿಯಾದಂತಹ ಸನ್ನಿವೇಶ ಒಂದು ದಿನಕ್ಕೆ ಐವತ್ತು ಸಾವಿರ ಕೇಸು ಕೇವಲ ಬೆಂಗಳೂರಿನಲ್ಲೇ ರೆಕಾರ್ಡ್ ಆಗಿರ್ತಕ್ಕಂಥದ್ದಿದೆ ಸೆಕೆಂಡ್ ವೇವ್ನಲ್ಲಿ ಸೊ ಬೆಂಗಳೂರಿನಲ್ಲಿ ಕರೋನಾ ಮುನ್ನೆಚ್ಚರಿಕಾ ಕ್ರಮಗಳು ಏನೇನಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಹೋಮ್ ಐಸೋಲೇಷನ್ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ಯಾರ್ದಾದ್ರೂ ಮನೆಯಲ್ಲಿ ಒಂದು ಕೋವಿಡ್ ಕೇಸ್ ಬಂದರೆ ಅವರು ಮತ್ತು ಅವರ ಸಂಬಂಧಿಕರು ಯಾರು ಪ್ರೈಮರಿ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ ಅವರೆಲ್ಲರೂ ಕೂಡ ಟೆಸ್ಟ್ ಮಾಡಿ ನೆಗೆಟಿವ್ ಬರೋ ತನಕ ಹೋಮ್ ಐಸೋಲೇಷನ್ ಆಗಬೇಕು ಅದನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕಾಗುತ್ತೆ ಹೊರಗಡೆಗೆ ಬಂದರೆ ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾರೆ ಅಂತ ಇನ್ನು ಕ್ವಾರಂಟೈನ್ ಆದವರ ಮೇಲೆ ಹೆಚ್ಚು ನಿಗಾ ಇಡಬೇಕು ಅವರೆಲ್ಲೂ ಹೊರಗಡೆ ಓಡಾಡ್ದಂಗೆ ಈ ಹಿಂದೆ ಎಲ್ಲ ನಿಮಗೆ ಜ್ಞಾಪಕ ಇರಬೇಕು ಕ್ವಾರಂಟೈನ್ ಆದವ್ರ ಕೈಗೆ ಒಂದು ಪಟ್ಟಿ ಕಟ್ತಾ ಇದ್ರು ಸೀಲ್ ಹಾಕ್ತಾಯಿದ್ರು ಹೊರಗಡೆ ಎಲ್ಲೂ ಓಡಾಡದೇ ಇರೋ ಹಾಗೆ ಹಾಗೆ ಕ್ವಾರಂಟೈನ್ ಆದವರ ಮೇಲೆ ಹೆಚ್ಚು ನಿಗಾವನ್ನು ಇಡಬೇಕಾಗತ್ತೆ ಇನ್ನು ಬೆಂಗಳೂರಿನಲ್ಲಿ ಕೋವಿಡ್ ಟೆಸ್ಟನ್ನು ಹೆಚ್ಚಿಸುವುದು ಇದಂತೂ ಆಗಲೇಬೇಕಾದ ಕೆಲಸ ಈಗಾಗಲೇ ಐದು ಸಾವಿರ ಟಾರ್ಗೆಟ್ ಏನು ಹಾಕ್ಕೊಂಡಿದ್ದಾರೆ ಪ್ರತಿನಿತ್ಯ ಐದು ಸಾವಿರ ಆಗಬೇಕು ಅಂತ ಅದು ಎಷ್ಟು ಎಷ್ಟು ಜಾಸ್ತಿ ಮಾಡ್ತಾರೋ ಅದಷ್ಟು ಕೂಡ ಒಳ್ಳೆಯದು ಇನ್ನು ಐ ಎಲ್ ಐ ಮತ್ತು ಸಾರಿ ಕೇಸ್ಗಳನ್ನು ಪತ್ತೆ ಮಾಡಿ ಟೆಸ್ಟ್ ಮಾಡ್ತಕ್ಕಂಥದ್ದು ಹಾಸ್ಪಿಟಲ್ಗೆ ಜ್ವರ ನೆ ನೆಗಡಿ ಕೆಮ್ಮು ಅಂತ ಬರ್ತಾರೆ ಹಾಗಾಗಿ ಅವ್ರಿಗೇನು ಇನ್ಫ್ಲೂಯೆನ್ಸಾ ಇದೆಯಾ ಅಂದರೆ ಫ್ಲೂ ಜ್ವರ ಇದೆಯಾ ಅಥವಾ ಸಾರಿಕೇಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಏನಾದರೂ ಇದೆಯಾ ಅಂಥವ್ರನ್ನ ಟೆಸ್ಟ್ ಮಾಡಬೇಕು ಆರ್ ಟಿ ಪಿ ಸಿ ಆರ್ ಮಾಡಬೇಕಂತವ್ರನ್ನ ಹಾಗೇ ಸೋಂಕಿತರು ಯಾರಾದರೂ ಪತ್ತೆ ಆದರೆ ಸೋಂಕಿತರ ಪ್ರಾಥಮಿಕ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಇನ್ನೊಂದು ಕೆಲಸ ಇದೂ ಕೂಡ ಬಹಳ ಮುಖ್ಯವಾದದ್ದು ಯಾರಿಗಾದರೂ ಪಾಸಿಟಿವ್ ಬಂದ ತಕ್ಷಣ ಅವರ ಟ್ರಾವೆಲ್ ಹಿಸ್ಟ್ರಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಪತ್ತೆ ಮಾಡಬೇಕು ಇನ್ನು ನೆರೆ ರಾಜ್ಯಗಳಿಂದ ಬರುವ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾ ಇಡಬೇಕು ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಮತ್ತು ಈ ಕಡೆ ಬಂದರೆ ನೀವು ಮಹಾರಾಷ್ಟ್ರ ಗೋವಾ ಈ ಕಡೆಯಿಂದೆಲ್ಲ ಜನ ತುಂಬ ಕರ್ನಾಟಕಕ್ಕೆ ಬಂದು ಹೋಗಿ ಮಾಡ್ತಾರೆ ಬಾರ್ಡರ್ನಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಆಕ್ಸಿಜನ್ ವೆಂಟಿಲೇಟರ್ ಮತ್ತು ವೈದ್ಯಕೀಯ ಉಪಕರಣವನ್ನು ಸಿದ್ಧ ಮಾಡಿ ಇಟ್ಕೋಬೇಕು ಇದಕ್ಕೋಸ್ಕರ ಈಗಾಗಲೇ ಬೆಂಗಳೂರಿನ ಗೌರ್ನಮೆಂಟ್ ಹಾಸ್ಪಿಟ್ಲ್ಗಳೆಲ್ಲವೂ ಕೂಡ ತಯಾರಾಗಿದೆ ಜಿಲ್ಲಾಸ್ಪತ್ರೆಗಳು ಮತ್ತು ತಾಲೂಕು ಆಸ್ಪತ್ರೆಗಳು ಮಾತ್ರ ಇದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ ಮತ್ತು ಆರೋಗ್ಯ ಇಲಾಖೆ ಕೂಡ ಈ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕ್ರಮವನ್ನು ತಗೊಳ್ಬೇಕ ತಗೋಬೇಕಾಗುತ್ತೆ ಇದೆಲ್ಲವೂ ಕೂಡ ಕರೋನಾ ಮುನ್ನೆಚ್ಚರಿಕಾ ಕ್ರಮ ಸದ್ಯಕ್ಕೆ ಇವೆಲ್ಲವೂ ಕೂಡ ಮುನ್ನೆಚ್ಚರಿಕೆ ನಮಗೇನು ಇನ್ನೂ ತುಂಬ ಗಾಬರಿ ಪಡುವಂತಹ ಸನ್ನಿವೇಶ ಏನು ಬಂದಿಲ್ಲ ದಿನಕ್ಕೆ ಸಾವಿರಾರು ಕೇಸ್ಗಳು ಇದೆ ಅನ್ನೋ ಹಾಗೂ ಇಲ್ಲ ಈಗ ನಿನ್ನೆ ಟೆಸ್ಟ್ ಮಾಡಿದಾಗ ಬಂದಿರೋದು ಇಪ್ಪತ್ತೆರಡು ಕೇಸು ಇಡೀ ರಾಜ್ಯದಲ್ಲಿ ಸದ್ಯಕ್ಕೆ ನಾವು ತುಂಬ ಆರಾಮಾಗಿದ್ದೀವಿ ಅದರಲ್ಲಿ ಹತ್ತೊಂಬತ್ತು ಕೇಸ್ ಬೆಂಗಳೂರಿನಲ್ಲೇ ಬಂದಿರೋದ್ರಿಂದ ಈ ಥರ ಆಗಿದೆ ಇನ್ನು ಗ್ರಾಫ್ ನೋಡ್ತಾ ಇದ್ದೀರಾ ನೀವು ನಾವು ನಿಮಗೆ ಡೇ ವೈಸ್ ಕೊಡ್ತಾ ಹೋಗ್ತೀವಿ ಯಾವ್ಯಾವ ದಿನ ಎಷ್ಟು ಟೆಸ್ಟಿಂಗ್ ಆಗಿದೆ ಎಷ್ಟು ಪಾಸಿಟಿವ್ ಬಂದಿದೆ ಅಂತ ಡಿಸೆಂಬರ್ ಹದಿಮೂರರಿಂದ ಲೆಕ್ಕ ಇಟ್ಕೊಳ್ಳೋಣ ಒಂದು ವಾರದ ಗ್ರಾಫ್ ನಾನು ನಿಮಗೆ ಕೊಡ್ತಾ ಇರೋದು ಡಿಸೆಂಬರ್ ಹದಿಮೂರು ಐನೂರ ಅರವತ್ತು ಟೆಸ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಪಾಸಿಟಿವ್ ಕೇಸ್ ಬಂದಿದೆ ಐನೂರ ಅರವತ್ತು ತುಂಬ ಕಡಿಮೆ ಆದರೂ ಐನೂರ ಅರವತ್ತರಲ್ಲಿ ಹದಿನಾಲ್ಕು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಜಾಸ್ತಿ ಆಯಿತು ಇನ್ಕ್ರೀಸ್ ಆಯಿತು ಹೆಚ್ಚು ಕಡಿಮೆ ಇನ್ನೊಂದು ತೊಂಬತ್ತು ಕೇಸು ಆರುನೂರ ಐವತ್ತೆಂಟಕ್ಕೆ ಬಂತು ಹನ್ನೊಂದು ಪಾಸಿಟಿವ್ ಕೇಸ್ಗಳು ಪತ್ತೆ ಆಯಿತು ಬಟ್ ಪಾಸಿಟಿವ್ ಕಡಿಮೆ ಆಯಿತು ಡಿಸೆಂಬರ್ ಹದಿನೈದನೇ ತಾರೀಕು ಎಂಟುನೂರ ಐದು ಟೆಸ್ಟಿಂಗ್ ಮಾಡಿದರೆ ಹದಿಮೂರು ಪಾಸಿಟಿವ್ ಕೇಸ್ ಬಂದಿದೆ ಡಿಸೆಂಬರ್ ಹದಿನಾರು ಏಳ್ನೂರ ಮೂರು ಟೆಸ್ಟಿಂಗ್ ಆಗಿದೆ ಹತ್ತು ಪಾಸಿಟಿವ್ ಬಂದಿದೆ ಡಿಸೆಂಬರ್ ಹದಿನೇಳು ಇನ್ನೂರ ಒಂಬತ್ತು ಟೆಸ್ಟಿಂಗ್ ತುಂಬ ಕಡಿಮೆ ಅವತ್ತಾಗಿರೋದು ಎರಡು ಪಾಸಿಟಿವ್ ಬಂದಿದೆ ಅದೇ ಡಿಸೆಂಬರ್ ಹದಿನೆಂಟಕ್ಕೆ ಬನ್ನಿ ಹದಿನೆಂಟನೇ ತಾರೀಕು ಸಾವಿರದ ನೂರ ಇಪ್ಪತ್ತೆರಡು ಟೆಸ್ಟಿಂಗ್ ಆಗಿದೆ ಅದರಲ್ಲಿ ಇಪ್ಪತ್ತೇಳು ಪಾಸಿಟಿವ್ ಬಂದಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಏಳ್ನೂರ ಇಪ್ಪತ್ತೆರಡು ಟೆಸ್ಟಿಂಗ್ ಆಗಿದೆ ನಲವತ್ತ್ನಾಲ್ಕು ಪಾಸಿಟಿವ್ ಬಂದಿದೆ ಡಿಸೆಂಬರ್ ಇಪ್ಪತ್ತು ನಿನ್ನೆ ಎಂಟುನೂರ ಎಂಟು ಟೆಸ್ಟಿಂಗ್ ಆಗಿದೆ ಇಪ್ಪತ್ತೆರಡು ಪಾಸಿಟಿವ್ ಬಂದಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ ಲೋಕೇಶ್ ಇವಾಗ ಬೆಂಗಳೂರು ಪ್ರತಿ ಅಲೆಯಲ್ಲೂ ಕೂಡ ಕೊರೋನಾ ಹಬ್ಬ ಆಗ್ತಾ ಇತ್ತು ಬಹಳ ಸಮಸ್ಯೆ ಆಗ್ತಾ ಇತ್ತು ಈಗಲೂ ನಿನ್ನೆ ಕೇಸ್ಗಳನ್ನ ನೋಡಿದ್ರೆ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಬೆಂಗಳೂರಿನಲ್ಲೇ ಬಂದಿದೆ ಹಾಗಾಗಿ ಬಿ ಬಿ ಎಂ ಪಿ ಆರೋಗ್ಯ ಇಲಾಖೆ ಏನು ಕ್ರಮ ಜನರ ಮುಂಜಾಗ್ರತಾ ಕ್ರಮ ಹೇಗಿರಬೇಕು ಮುಂದೆ ಇದು ಹೆಚ್ಚಾಗದಂಗೆ ಹೇಗೆ ನಿಯಂತ್ರಣ ಅಂತ ಅರವಿಂದ್ ಈಗ ಬೆಂಗಳೂರು ಹಬ್ಬ ಆಗುವಂತ ಆತಂಕ ಕೂಡ ಆರೋಗ್ಯಾಧಿಕಾರಿಗಳಿಗೆ ಇರುವಂತದ್ದು ಹಾಗಾಗಿ ಈಗ ಆ ಬೆಂಗಳೂರಿನಲ್ಲಿ ಕೊರೋನಾ ಮುನ್ನತ್ತರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಿನ್ನೆ ಆರೋಗ್ಯ ಸಚಿವರು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಬೆಂಗಳೂರು ಒಂದರಲ್ಲೇನೆ ಸಾವಿರದ ಐನೂರು ಟೆಸ್ಟ್ ಅನ್ನ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ ಬಿಬಿಎಂಪಿ ವ್ಯಾಪ್ತಿಯ ಎಂಟು ವಲಯಗಳಲ್ಲೂ ಕೂಡ ಸಾವಿರದ ಐನೂರು ಟೆಸ್ಟ್ಗಳನ್ನು ಮಾಡಿ ಪ್ರಮುಖವಾಗಿ ಐ ಎಲ್ ಎ ಸ್ಯಾರಿ ಕೇಸ್ಗಳು ಪತ್ತೆ ಆದರೆ ಅವು ಆ ಒಂದು ಸ್ಯಾಂಪಲ್ಗಳನ್ನು ಜಿನೊಮಿಕ್ ಸೀಕ್ವೆನ್ಸ್ಗೆ ಕಳಿಸಿ ಅದರಲ್ಲಿ ಏನಾದರೂ ಉಪತಳಿ ಇದೆಯಾ ಅಂತೇಳಿ ಪತ್ತೆ ಮಾಡಬೇಕು ಅನ್ನುವಂಥದ್ದು ಕೂಡ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಮೊದಲು ಇದ್ದಂಥ ನಿಯಮಗಳು ಏನು ಹೋಮ್ ಐಸೋಲೇಷನ್ನು ಕ್ವಾರಂಟೈನು ಇವೆಲ್ಲವನ್ನು ಕೂಡ ತ್ವರಿತವಾಗಿ ಹಾಕಬೇಕು ಮತ್ತು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ರಾಕ್ಟು ಟ್ರ್ಯಾಕ್ ಮಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬಾರ್ದು ಕೂಡಲೇ ಪತ್ತೆ ಮಾಡಬೇಕು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈಗ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡೋ ಮತ್ತು ಆರ್ ಟಿ ಪಿ ಟೆಸ್ಟ್ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಬಿ ಬಿ ಎಂ ಪಿಯ ನಗರ ಪ್ರಾಥಮಿಕ ಕೇಂದ್ರಗಳಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಟೆಸ್ಟ್ ಮಾಡಿ ಅವರಲ್ಲಿ ಯಾವ ರೀತಿಯಾದಂಥ ಗುಣಲಕ್ಷಣಗಳಿವೆ ಅನ್ನೋಂಥ ಪತ್ತೆ ಹಚ್ಚಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ಯಾವ ವಲಯದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗ್ತದೆ ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡು ಆ ವಲಯದಲ್ಲಿ ಹೆಚ್ಚೆಚ್ಚು ಟೆಸ್ಟನ್ನು ಮಾಡಿ ಕೊರೋನಾ ನಿಯಂತ್ರಣಕ್ಕೆ ಮುಂದಾಗಬೇಕು ಅಂತೇಳಿ ಆ ಆರೋಗ್ಯ ಸಚಿವರು ಬಿ ಬಿ ಅಧಿಕಾರಿಗಳಿಗೆ ಮುನ್ಸೂಚನೆ ಕೊಟ್ಟಿರುವಂಥದ್ದು ನಿನ್ನೆ ಕೇಸನ್ನು ನೋಡ್ಕೊಂಡ್ರೆ ಆ ರಾಜ್ಯದ ಒಟ್ಟು ಕೇಸ್ಗಳಲ್ಲಿ ಬಹುಪಾಲು ಬೆಂಗಳೂರಿನದ್ದೇ ಇದೆ ಇದೇ ರೀತಿ ಮುಂದುವರೆದರೆ ಕೊರೋನಾ ಹಬ್ಬ ಆತಂಕ ಇದೆ ಹಾಗಾಗಿ ನೆರೆ ರಾಜ್ಯ ಮತ್ತು ವಿದೇಶದಿಂದ ಬರುವಂಥ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಮನ ಇಟ್ಟು ಏರ್ಪೋರ್ಟ್ಗಳಲ್ಲೂ ಸ್ಕ್ರೀನಿಂಗ್ ಮಾಡಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಇವತ್ತು ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ವಿದೇಶಿ ಪ್ರಯಾಣಿಕರ ಮೇಲೆ ಏನಾದರೂ ಕ್ರಮ ವಹಿಸ್ತಾರೆ ಅಂತೇಳಿ ಕಾದ್ ನೋಡಬೇಕಾಗಿದೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ ಕ್ರಮ ತೊಗೊಳ್ತಕ್ಕಂಥದಕ್ಕೆ ಈಗ ಅನುಭವ ಹೊಸದಾಗೇನು ಆಗ್ತಾ ಇಲ್ಲ ಎಲ್ರಿಗೂ ಕೂಡ ಮೂರು ಮೂರು ಅಲೆಗಳನ್ನು ನೋಡಿದ್ದಾರೆ ಮೊನ್ನೆ ವಿಕ್ಟೋರಿಯಾ ಹಾಸ್ಪಿಟ್ಲು ಸರ್ಜರ್ ಡೀನ್ ಮಾತನಾಡ್ತಾಯಿದ್ರು ಹದಿಮೂರು ಸಾವಿರ ರೋಗಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಮಗೆ ತುಂಬ ಚೆನ್ನಾಗಿ ಅನುಭವ ಇದೆ ನಾವು ಇದೆಲ್ಲ ಮ್ಯಾನೇಜ್ ಮಾಡ್ತೀವಿ ಅಂತಂದ್ಬಿಟ್ಟು